ವಿದ್ಯುತ್ ಕೊರತೆ, ಆವಾಗ ಆವಾಗ ವಿದ್ಯುತ್ ಕಟ್ ಮಾಡುವ ಸುದ್ದಿಗಳನ್ನು ಕೇಳ್ತಾ ಇದ್ರಿ. ನಾಳೆ ಡಿಫ್ರೆಂಟ್ ಚಾಲೆಂಜ್ ಎದುರಾಗಿದೆ ವಿದ್ಯುತ್ ಶಕ್ತಿ ಇಲಾಖೆಗೆ. ಪ್ರಧಾನಿ ನರೇಂದ್ರ ಮೋದಿ ಕರೆ ಕೊಟ್ಟಿದ್ದಾರೆ 9 ಗಂಟೆಗೆ. 9 ನಿಮಿಷಗಳ ಕಾಲ ನಿಮ್ಮ ಮನೆಯ ಲೈಟ್ಗಳನ್ನೆಲ್ಲ, ವಿದ್ಯುತ್ ದೀಪಗಳನ್ನೆಲ್ಲ ಆಫ್ ಮಾಡಿ ಬಾಲ್ಕನಿಯಲ್ಲಿ, ಮನೆಯ ಹೊರಗಡೆ ಅಥವಾ ಟೆರೆಸ್ ಮೇಲೆ ಬಂದು ಕ್ಯಾಂಡಲ್ಲೋ, ದೀಪನೋ ಅಥವಾ ಮೊಬೈಲ್ ಟಾರ್ಚನ್ನು ಬೆಳಗಿಸುವ ಮೂಲಕ ಕೊರೋನಾ ವಿರುದ್ಧದ ಹೋರಾಟದಲ್ಲಿ ಈ ದೇಶದ 130 ಕೋಟಿ ಜನ ಒಗ್ಗಟ್ಟಾಗಿ ನಿಂತಿದ್ದಾರೆ ಅನ್ನೋದನ್ನು ತೋರಿಸಬೇಕು ಅಂತ ಕರೆ ಕೊಟ್ಟಿದ್ದಾರೆ. ಈಗ ಒಂದೇ ಸಲ ಎಲ್ಲ ಲೈಟ್ಗಳು ಆಫ್ ಆಗಿಬಿಟ್ರೆ ಪವರ್ ಗ್ರಿಡ್ಗಳಿಗೆ ತೊಂದರೆಯಾಗತ್ತೆ. ಆ ಸವಾಲನ್ನು ನಿಭಾಯಿಸೋದಕ್ಕೆ ಇಲಾಖೆ ಸಜ್ಜಾಗಿದೆ. ಪವರ್ ಗ್ರಿಡ್ ಕಾರ್ಪೊರೇಷನ್ ಪವರ್ ಸಿಸ್ಟಮ್ಸ್ ಸನ್ನದ್ಧಗೊಂಡಿವೆ. ಒಂದೇ ಸಲ ಲೈಟ್ ಗಳೆಲ್ಲ ಆಫ್ ಆದರೂ ತೊಂದರೆ ಆಗಬಾರದು. ಎಲ್ಲ ರೀತಿಯ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ತಾ ಇದೆ ಇಲಾಖೆ. ಹೆಚ್ಚಿನ ಬೇಡಿಕೆ ಕಡಿಮೆ ಪೂರೈಕೆಯ ಸಮಸ್ಯೆಯನ್ನು ಇಟ್ಟ ದಿವಸ ನಾವು ಕೇಳ್ತಾ ಇದ್ವಿ. ಒಂದು ಡಿಫ್ರೆಂಟ್ ಸಮಸ್ಯೆ ಎದುರಾಗುತ್ತೆ. 5 ತಾರೀಕಿನ ದಿನ ಪೂರೈಕೆ ಯಥಾಪ್ರಕಾರ ಇರುತ್ತೆ. 9 ನಿಮಿಷಗಳ ಕಾಲ ದೇಶದಾದ್ಯಂತ ಲೈಟ್ಗಳು ಆಫ್ ಆಗೋದರಿಂದ ಪವರ್ ಗ್ರಿಡ್ಗಳು ಜಾಮ್ ಆಗಬಹುದು.